ಬಂದು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಹಲವಾರು ಕಂಪನಿಗಳಲ್ಲಿ ಸಿಟಿಒ ಸಿಎಫ್ಒ ಹಾಗೂ ಸಿಇಒ ಉದ್ಯೋಗದಲ್ಲಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಶಾಲೆಗೆ ಹೋಗ್ತಾ ಇದ್ದಾರೆ ಮನೆ ಮನೆಯಲ್ಲೂ ಸಂಜೆ ಧಾರಾವಾಹಿಯ ಶಬ್ದ ಕೇಳಿಸುತ್ತೆ ಜರ್ಮನಿ ದೇಶದ 30% ಜಿಡಿಪಿ ಕನ್ನಡಿಗರನ್ನೇ ಬರುವ ಪರಿಸ್ಥಿತಿಯಲ್ಲಿ ಜರ್ಮನ್ ಗವರ್ಮೆಂಟ್ ಕನ್ನಡಿಗರು ಮತದಾನದಲ್ಲಿ ಭಾಗವಹಿಸಬಹುದು ಅಂತ ನಿರ್ಧಾರ ತಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಡಿಯು ಎಫ್ಡಿಪಿ ಹಾಗೂ ಎಸ್ಪಿಡಿ ಪಕ್ಷಗಳು ಕರ್ನಾಟಕದಿಂದ ಕನ್ನಡ ರಾಜಕೀಯ ಪಕ್ಷಗಳನ್ನು ಜರ್ಮನಿಗೆ ಕರೆಸಲು ಸಂಚು ಹೇಗೆ ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ ಸಿಎಂ ನಿದ್ರಾಮಯ್ಯವರೇ ಹೆಂಗ್ ನಡೀತಾ ಇದೆ ರಾಜ್ಯಭಾರ ವರ್ಷದಲ್ಲಿ ಎಲ್ಲಾ ಲ್ಯಾಂಡ್ ಡೀಲ್ ಮಾಡಿ ಏನು ಉಳಿದಿಲ್ಲ ರಿಯಲ್ ಎಸ್ಟೇಟ್ ದುಡ್ಡೆಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಹಾಕಿ ಹಾಕಿ ನನ್ನ ಅಕೌಂಟ್ ಫ್ರೀಸ್ ಮಾಡ್ಬಿಡಲ್ಲ ಸ್ವಿಸ್ ಬ್ಯಾಂಕ್ ಅವರು ಏನ್ ಕೇಳ್ತೀರ ಅದನ್ನ ನಮ್ಮ ಊರಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರ್ಲಿಲ್ಲ ಅಂದ್ರೆ ಫ್ರೀಸ್ ಮಾಡಲ್ವಾ ಹಂಗೆ ಸ್ವಿಸ್ ಬ್ಯಾಂಕ್ ಅವರು ನಂದು ಬ್ಯಾಲೆನ್ಸ್ ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಆಗೋದು ಅಂತ ಫ್ರೀಸ್ ಮಾಡ್ಬಿಡದ ಮುಂಡೆ ಮಕ್ಕಳು ಆಮೇಲೆ ಮಾಡಿದ್ರು ನೀವು ಅಯ್ಯೋ ಅದಕ್ಕೆ ಏನಂತೆ ಈ ಪನಾಮನೋ ಕೈಮಾ ಐಲ್ಯಾಂಡ್ ನೋಡ್ಕೋಬೇಕು ಕೈಮಾ ಐಲ್ಯಾಂಡ್ ಯಾವ್ದೋ ಒಂದು ಐಲ್ಯಾಂಡ್ ಈ ಐಲ್ಯಾಂಡ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಅಕೌಂಟ್ ದುಡ್ಡು ಟ್ರಾನ್ಸ್ಫರ್ ಮಾಡಿ ಈ ಅವರ ಮಾಡೋಕೆ ಸಾಕು ಸಾಕಾಗೋಯ್ತು ಈ ಪಿ ಎಂ ಇಡಿ ಈ ಸಿ ಬಿ ಐ ಅಂತವ್ರನ್ನ ಬಿಟ್ಬಿಟ್ಟು ಈ ಕಡೆಯಿಂದ ಗುಂತಾನೆ ತೀರಿಸ್ತಾನೆ ಇಂಡಿಯಾ ಮಣ್ಣು ಹಲೋ ಓ ಜರ್ಮನ್ ಸಂಸದರೇ ಎಲ್ಲ ಕ್ಷಮೆ ಓ ಓ ಓ ಸರಿ 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 ಏನ್ ಹೆದರ್ಬೇಡಿ ನೀವು ನೀವು ಮಾತಾಡುವ ಸ್ಪೀಡ್ ಅಲ್ಲಿ ನಲ್ಲಿ ಡ್ರಿಲ್ ಚಳ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಸಮಾಧಾನ ಮಾಡ್ತೀವಿ ನಂಗೆ ಹೇಳಿದ್ರಲ್ಲ ನೀವು ನಾನು ನೋಟ್ ಮಾಡ್ತೀನಿ ಆಯ್ತಾ ಏನ್ ಹೆದರ್ಬೇಡಿ ಏನ್ ನಿದ್ರಾಮಯ್ಯವರೇ ಏನೋ ಸ್ಕೆಚ್ ಆಗ್ತಾ ಇದೀರ ಅನ್ಸುತ್ತೆ ನಮ್ ಜರ್ಮನ್ ಚಾನ್ಸಲರ್ ಕಾಲ್ ಮಾಡಿದ್ರು ಇವಾಗ ಅಲ್ಲಿ ಜರ್ಮನಿಯಲ್ಲಿ ಜರ್ಮನ್ ಕನ್ನಡಿಗರು ತುಂಬ ತುಳುತ್ತಾ ಇದಾರಂತೆ ಈಗ ಅವ್ರಿಗೂ ಮತದಾನ ಮಾಡಕ್ಕೆ ಅರ್ಹತೆ ಕೊಟ್ಟಿದಾರಂತೆ ಅಲ್ಲಿನ ಸರ್ಕಾರ ಆದ್ರೆ ಈ ಬಡಿ ಮಕ್ಕಳಿಗೆ ಅವರಿಂದ ಓಟ್ ತಗೊಳ್ಳಿ ಯಾವ ತರ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಕೇಟಿ ಕೊಡ್ಬೇಕಂತೆ ಕೇಟಿನ ಕೇಟಿ ಅಂದ್ರೆ ಕರಿತಿಕ ತಗೊಂಡು ಅವ್ರು ಏನ್ ಮಾಡ್ತಾರೆ ಕೇಟಿ ಅಂದ್ರೆ ಕರಿತಿಕ ಅಲ್ಲಯ್ಯ ಕೇಟಿ ಅಂದ್ರೆ ನಾಲೆಜ್ ಟ್ರಾನ್ಸ್ಫರ್ ಅಷ್ಟು ಗೊತ್ತಿಲ್ಲ ಉಪಮುಖ್ಯಮಂತ್ರಿ ಅಂದ್ರೆ ಸರಿ ಸರಿ ಬಿಡಿ ಬಿಡಿ ಈ ಕನ್ನಡಿಗರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಎಲ್ಲ ಜರ್ಮನಿ ಬಂದು ಸೆಟ್ಲ್ ಆಗಿ ದುಡ್ಡು ನನ್ನ ಹುಷಾರಾಗಿ ಇಟ್ಕೋತಾ ಇದಾರೆ ನಮ್ಮಿಂದ ಈಗ ನೋಡಿ ಒಂದು ಸ್ಕೆಚ್ ಹಾಕ್ಬೇಕು ಅವ್ರಿಗೆ ದುಡ್ಡು ಹೆಂಗ್ ಮಾಡ್ತೀವಿ ಹೆಂಗೆ ಅವ್ರ ಹತ್ರ ಲೂಟಿ ಮಾಡ್ಬೇಕು ಅಂತ ಒಂದು ಸ್ಕೆಚ್ ಹಾಕಿದೀನಿ ಅದಕ್ಕೆ ಜರ್ಮನಿಗೆ ಹೋಗುವ ಒಂದು ಪ್ಲಾನ್ ಮಾಡಿ ಫಸ್ಟ್ ನಾ ಹೋಗ್ತೀನಿ ರಾಜು ಸೂಟ್ಕೇಸ್ ರೆಡಿ ಮಾಡಪ್ಪ ನಾನು ಬಂದೆ ಆಗ್ಲೇ ಹೊರಟ್ಬಿಟ್ರಾ ಹಲೋ ಬಂದೆ ಇದೀನಿ ನಾನು ಹಂಗಾರೆ ಕಾಣಿಸ್ತಾ ಇದ್ರೆ
ಅದೆಲ್ಲ ಬಿಡಿ ಚಡಿಯೂರಪ್ಪನವರೇ, ಎಲ್ಲಿ ಶೋಭಕ್ಕ ಬರ್ಲಿಲ್ವೇ? ಓ ಸರಿ ಬಿಡಿ, ನಮ್ ನಮ್ಮನೆ ಯಾಕೆ? ಅದು ಸರಿ ನಿಜನ, ಏನಾಯ್ತು ಪ್ರಯಾಣ? ಯಾಕೆ ಕೇಳ್ತೀರಾ? ಏನೋ ಫ್ರೈಡೆ ಕೊಟ್ಟಿದ್ರು ತಿಂದ್ಬಿಟ್ಟೆ, ಹೊಟ್ಟೆ ಎಲ್ಲ ಕೆಟ್ಟೋಯ್ತು. ತೊಳ್ಕೊಳ್ಳೋಣ ಅಂತ ಹೋದ್ರೆ ಬಡಿ ಮಕ್ಕಳಲ್ಲಿ ನೀರೇ ಇಲ್ಲ, ಕಿತ್ತೋಗ್ರ ಪೇಪರ್ ಇಟ್ಟಿದ್ದಾರೆ. ಆ ಪೇಪರ್ ಉಚ್ಕೊಂಡು ಉಚ್ಕೊಂಡು ಅರ್ಧ ಹೋಯ್ತು ನಂದು. ನಿಮ್ದೇ ನವಸ್ತೆನೋ? ಅದಕ್ಕೆ ನೋಡಿ, ನಾವು ಚಂ ಸಮೇತ ಬಂದ್ಬಿಟ್ಟಿದೀವಿ. ನಮ್ಮ ಗುರುಗಳು ಇದನ್ನೆಲ್ಲ ಮೊದ್ಲೇ ಏನ್ ಕಳ್ಸಿದ್ದಾರೆ, ಇದಕ್ಕೆಲ್ಲ ಏನೋ ತೊಂದ್ರೆ ಆಗ್ಬಾರ್ದು ಅಂತ. ಓ ಅದಕ್ಕೆ ನಾ ಚಡಿಯೂರಪ್ಪನವ್ರೆ, ನೀವೆಲ್ಲ ಕಡೆ ಈ ಕಣ್ಣಿಡ್ದು ಬಿಡ್ರಿ. ಮತ್ತೆ ನೆಕ್ಸ್ಟ್ ಪಾಸ್ಪೋರ್ಟ್ ಇದು ಮೊದ್ಲೇ ಕೇಳೋದಲ್ವಾ? ಯಾರೇ ಇವ್ರು ಕೂರ್ಸಿದ್ರಿ? ನಿದ್ದೆ ರಾಮಯ್ಯ ಬಲಿಯ, ನಿದ್ದೆ ರಾಮಯ್ಯ. ನೆಕ್ಸ್ಟ್ ಪಾಸ್ಪೋರ್ಟ್ ಕುಚ್ಟಿ ಕೇಳಿ ರೆಸ್ಪಾನ್ಸ್ ವಾಸನ. ಏನ್ ಹೇಳ್ತಿದ್ಯಾ ಬ್ರದರ್? ವಾಟ್ ಜಾಬ್? ನೋಡು, ನಮ್ ಕುಟುಂಬದಲ್ಲಿ ಇರೋರು ಎಲ್ಲಾರು ಮಣ್ಣಿನ ಮಕ್ಕಳು ಅಂದ್ರೆ ಸಾಯಿಲ್ ಸನ್, ಸಾಯಿಲ್ ಸನ್. ಏನು ಸುಡ್ಗಾಡ? ಯೋ, ನಾವೆಲ್ಲಾರು ಸುಡ್ಗಾಡಿಗೆ ಎಲ್ಲಾರು ಕಳಿಸಿ ಅಭ್ಯಾಸ. ನಾವು ಸುಡ್ಗಾಡಿಗೆ ಯಾವತ್ತೂ ಹೋಗಿಲ್ಲ. ನೆಕ್ಸ್ಟ್ ಹೋಗಯ್ಯ. ಕೆಲಸ ಏನು ಅಂತ ಕೇಳ್ತಾನಲ್ಲಪ್ಪ ಇನ್ನು ನಮ್ ಸರ್ಕಾರ ಬರ್ಲಿ. ಮೊದ್ಲು ನಿನ್ ಕೆಲ್ಸದಿಂದ ತೆಗ್ಸದೆ ನನ್ನ ಮೊದ್ಲ ಕೆಲ್ಸ ಆಗುತ್ತೆ. ಶಾಮಲ್ ಕ್ಯಾಮ್ರಾ ಏನ್ ಸ್ವಾಮಿ ಇದು ಬರ್ತಾ ಇದಕ್ಕೆ ಶೋ ಅಂತೆ ಮಾಲ್ ಅಂತೆ? ಓ ಎಲ್ಲ ಚೆನ್ನಾಗಿದೆ ರೀ, ಕ್ಯಾಮ್ರಾ ಮಾತ್ರ ಬೇಡ ರೀ, ಸ್ಕ್ಯಾಮ್ಗಿಂಗ್ ಆಗ್ಬಿಟ್ಟದು. ಸರಿ ಕಂಡಕ್ಟ್ ನಡಿಯಯ್ಯ, ಇವ್ರು ತಗೊಳ್ಳಿ ಕೊಡೋದು ಸರಿ. ನಂದು ಕನ್ನಡನೇ ಬಂದ್ಬಿಡ್ತು ನನಗೆ. ಈಗ ಬನ್ನಿ ನೋಡೋಣ, ರಾಜಕೀಯದ ಈ ಮೂರು ದಿಗ್ಗಜರು ಫೀಲ್ಡ್ ಅಲ್ಲಿ ಹಿಡಿದು ಕ್ಯಾಂಪೇನಿಂಗ್ ಅಲ್ಲಿ ಏನ್ ಧೂಳೆಬಿಸ್ತಾರೆ ಅಂತ.
ಬಿಟ್ರೆ ದಿನ ಪೂರ್ತಿ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಪಬ್ಲಿಕ್ ಟಿವಿಲಿ ಹೇಳಕ್ಕಾಗಲ್ಲ. ಮುಗಿತಾ? ಶುರು ಮಾಡಿದ್ನೆ? ಶುರು ಮಾಡೋಣ. ಇನ್ನೇನ್ ತರ? ಓಕೆ, ಇವತ್ತಿನ ಮೊದಲನೆಯ ಪಕ್ಷ ಕಾಂಗ್ರೆಸ್ ಬ್ರೆಕ್ಸೆಲ್ ಪಾರ್ಟಿ. ಇದರ ಪ್ರತಿನಿಧಿ ನಮ್ಮ ನಿದರಾಮಯ್ಯನವರು. ಮುಂದಿನ ರಾಜಕೀಯ ಪಕ್ಷ ಬಿಜೆಪಿ, ಡಿಯರ್ ಜಟ್ ಪಾರ್ಟಿ. ಇದರ ಪ್ರತಿನಿಧಿ ನಮ್ಮ ಯಡಿಯೂರಪ್ಪನವರು. ಕೊನೆಯ ರಾಜಕೀಯ ಪಕ್ಷ ಎಲ್ಲರೂ ಗೊತ್ತನ್ಸುತ್ತೆ, ಜೆ ಡಿ ಎಸ್. ಜೊಲ್ಲು ಡೀಲು ಸುಳ್ಳು. ಈ ಪಕ್ಷದ ಪ್ರತಿನಿಧಿ ಹುಚ್ಚಡಿ ಗಮಾರ್ ಸ್ವಾಮಿ ಅವರು. ಸರಿ, ಇವತ್ತು ಪ್ರಶ್ನೆಗಳನ್ನ ಶುರು ಮಾಡ್ಕೊಳ್ಳೋಣ. ಹಲೋ ರಂಗಣ್ಣ, ತಡಿ ಅಣ್ಣ, ಯಾಕೋ ಬೆಳಗ್ಗೆಯಿಂದ ನಮ್ಮ ಹುಡುಗ ಕಾಣಿಸ್ತಿಲ್ಲ ಇಲ್ಲಿ. ನಿಖಿಲ್, ನಿಖಿಲ್ ಎಲ್ಲಿದ್ಯಪ್ಪ? ಪ್ರಾಣಕ್ಕಿಂತ ಪ್ರೀತಿಸೋ ಈ ಉಲ್ ಕನ್ನಡಿಗರ ಮಧ್ಯದಲ್ಲಿ ಡೋರಾ ತೀರದಲ್ಲಿ ಇದ್ದೀನಪ್ಪ, ಬರಲ? ನಿಖಿಲ್ ಅಲ್ಲೇ ಸ್ವಲ್ಪ ಮುಚ್ಚೋ ಕೂತ್ಕೊಳ್ಳಪ್ಪ. ನಂದ ನಿಂದೆ ರಂಗಣ್ಣ, ನಡ್ಸಿ ನಡ್ಸಿ, ಎಷ್ಟು ದಿವಸ ನಡೆಸ್ತೀರ ನೋಡ್ತೀನಿ. ಸರಿ, ಮೊದಲನೇ ಪ್ರಶ್ನೆ, ಈ ನಮ್ಮ ಸಾರಿಗೆ ಸಂಸ್ಥೆ ಬಸ್ಸು ಟ್ರೈನ್ ಎಲ್ಲ ಇದೆಲ್ಲ, ಅದ್ರಲ್ಲಿ ಬಹಳ ಕಷ್ಟಗಳು ನಡೀತಾ ಇದೆ, ಅದನ್ನೆಲ್ಲ ಹೇಗ್ ಬಗೆಹರಿಸ್ತೀರಾ ಹೇಳಿ ನಿಧಾನವರೆ. ನೋಡಿ ಇಲ್ಲಿನ್ ಜನ ಪಾಪ ಸೈಕಲ್ ತುಳಿತಾನೆ, ಯಾವಾಗ ನೋಡು ಸೈಕಲ್ ತುಳಿತಾರೆ, ಬೆಳಿಗ್ಗೆನೂ ತುಳಿತಾರೆ, ಸಂಜೆನೂ ತುಳಿತಾರೆ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಬ್ರೆಕ್ಸೆಲ್ ಪಾರ್ಟಿ ಈ ವಿಷಯ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ನಿರ್ಧಾರ ಕೊಡ್ತೀವಿ. ಏನಂದ್ರೆ ಬಸ್ ಭಾಗ್ಯ, ಬಸ್ ಭಾಗ್ಯ ಸ್ಕೀಮ್ ಕೊಡ್ತೀವಿ ನಾವು ಜನರಿಗೆ. ಈ ಸ್ಕೀಮ್ ಅಲ್ಲಿ ನಿಮ್ ಆಫೀಸ್ಗೆ, ನಿಮ್ ಶಾಪಿಂಗ್ಗೆ, ನಿಮ್ ಡೌನ್ಗೆ ಎಲ್ಲಿ ಬೇಕಾದ್ರೂ ಹೋಗಿ, ಫ್ರೀ ಫ್ರೀ, ಉಚಿತ ಉಚಿತ ಬಸ್ ಬಸ್ ಎಲ್ಲರೂ ಎಲ್ರು. ನಿಮ್ದೇನ್ ವಿಚಾರ ಹೇಳಿ. ನೋಡಿ ಸ್ವಾಮಿ, ನಮ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಬಸ್ ಅಲ್ಲ ಟ್ರೈನ್ ಭಾಗ್ಯನೂ ಕೊಡ್ತೀವಿ. ಎಲ್ರೂ ಜರ್ಮನಿ ಸುತ್ತ ಟ್ರೈನ್ ಅಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಲಿ, ಆರ್ ಎಲ್ ಆದ್ರೂ ಹೋಗ್ಲಿ, ಐ ಸಿ ಎಲ್ ಆದ್ರೂ ಹೋಗ್ಲಿ, ಎಲ್ ಬೇಕಾದ್ರು ಹೋಗ್ಲಿ, ಫ್ರೀ ಫ್ರೀ ಫ್ರೀ. ಹೌದು ಉಚಿತ. ಹೌದು ಸ್ವಾಮಿ, ಎಲ್ರಿಗೂ ಹೌದು. ಚಡಿರಪ್ಪಂಗೆ ಜೈ, ಚಡಿರಪ್ಪಂಗೆ. ಎಲ್ಲ ಬರೀ ಘೋಷಣೆ. ಸರಿ, ನೀವ್ ಹೇಳಿ ನಿಮ್ದೇನಿದೆ ಸ್ಕೀಮ್? ನೋಡು ರಂಗಣ್ಣ, ನಮ್ಮ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಜನರನ್ನೆಲ್ಲ ಚೆನ್ನಾಗಿ ರೈಲು ಹತ್ತಿಸ್ತಾವ್ರೆ. ನಮ್ ಜೆ ಡಿ ಎಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಾವು ಮಾತೃಭೂಮಿ ಯೋಜನೆ ತರ್ತೀವಿ. ಅಂದ್ರೆ ಪ್ರತಿ ಕನ್ನಡಿಗರಿಗೆ ವರ್ಷಕ್ಕೆ ಮೂರ್ ಸಲಿ ಇಂಡಿಯಾಗೆ ಹೋಗ್ ಬಂದು ಆರಾಮಾಗಿ ಹೋಗ್ ಬರ್ಬೋದು ಉಚಿತವಾಗಿ. ಪ್ಲಸ್ 100 ಕೆಜಿ ಲಗೇಜು ಫ್ರೀ. ಅದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಪಕ್ಷದ ಆಲೂಗಡ್ಡೆ ಎತ್ಕೊಂಡಿರೋ ರೈತ ಮಹಿಳೆಗೆ ಹಾಕ್ಬೇಕು. ಬಸ್, ರೈಲು, ವಿಮಾನ ಎಲ್ಲ ಉಚಿತ.
ಬಿಟ್ರೆ ಮಾರ್ಕ್ಸ್ಗೆ ಕಳಿಸ್ಬಿಡ್ತಾರಲ್ಲ. ಸರಿ ಓದಾಯ್ತು, ಮುಂದಿನ ಪ್ರಶ್ನೆ. ಥೂ ಬೇಕುಫ, ಎಲ್ಲ ಬಂದ್ರು ಮಲ್ಕೊಂಡು ಸಾಯ್ತಾರ. ನಿಧಾನ ನಿಧಾನ. ಏನಪ್ಪ ಯುವಕರಿಗೆ ಏನ್ ಮಾಡ್ತೀರಾ? ಯುವಕರಿಗೆ ನೀವೇನ್ ಮಾಡ್ಬೇಡಿ. ಯುವಕರಿಗೆ ಅಷ್ಟೊಂದು ಕಷ್ಟಗಳಿದೆಯಲ್ಲ, ಅದನ್ನ ಹೇಗೆ ಬಗೆಹರಿಸ್ತೀರಾ ಅದನ್ನ ಹೇಳಿ. ಓ, ಈಗಿನ ಟಿಕ್ಟಾಕ್ ಇನ್ಸ್ಟಾಗ್ರಾಮ್ ಯುವಕರಿಗೆ ನಾವು ಫ್ರೀ ಇಂಟರ್ನೆಟ್ ಕೊಡ್ತೀವಿ, ಜೊತೆಗೆ ಆ ZDF ಕಿತ್ತೋಗಿರೋ ಫೆರೆನ್ಸರ್ ಬಿಲ್ ಇದೆಲ್ಲ ಅದನ್ನ ಬ್ಯಾನ್ ಮಾಡ್ತೀವಿ. ಇದು 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 ಹೌದು ಅಲ್ಲ. ಅದ್ರ ಜೊತೆಗೆ ನಾವು OTT ಭಾಗ ಕೊಡ್ತೀವಿ. OTT ಭಾಗದಲ್ಲಿ ನೆಟ್ಫ್ಲಿಕ್ಸ್, ಹಾಟ್ ಸ್ಟಾರ್, ಹಾಟ್ ಫ್ಲಿಕ್ಸ್, ಹಾಟ್ ಬಾಲಾಜಿ ಎಲ್ಲ ಫ್ರೀ. ಏನ್ ಬೇಕಾದ್ರೆ ನೋಡ್ಕೊಳ್ಳಿ, ಏನ್ ಬೇಕಾದ್ರೆ ಅಪ್ಲೋಡ್ ಮಾಡಿ. ಹಾಟ್ ಬಾಲಾಜಿ ಉಚಿತ. ಉಚಿತ. ಸರಿ, ನೀವೇ ಹೇಳ್ತೀರಾ ಯಡಿಯೂರಪ್ಪ? ನೋಡಿ ಸ್ವಾಮಿ, ನಮ್ಮ BJP ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಇವರು ನೆಟ್ಫ್ಲಿಕ್ಸ್ ಮಾತ್ರ ಕೊಡ್ತಾ ಇದಾರೆ, ಸೈಟೀಸ್ ಯಾರು ಕೊಡ್ತಾರೆ? ಇದು ಇದು ನಾವು ಎಲ್ಲಾ ಪಬ್ಗಳಲ್ಲೂ ಎಲ್ಲಾರ್ಗೂ 10 ಲೀಟರ್ ವಾರಕ್ಕೆ ಬಿಯರ್ ಫ್ರೀ ಕೊಡ್ತೀವಿ. ನೋಡಿ, ನನಗೂ ಫ್ರೀ, ರಂಗಣ್ಣ ನಿಮಗೂ ಫ್ರೀ, ಅವ್ರಿಗೂ ಫ್ರೀ. ಯಡಿಯೂರಪ್ಪಂಗೆ ಇವ್ರು ಹೇಳ ಕೇಳಿ ಇಲ್ಲೇ ಕೈಟಾವು. ಸರಿ ಸರಿ, ನೀವೇನಂತೀರಾ ಗಮಾಸ್ವಾಮಿ? ನೋಡಿ ಮಾ ಜನತೆಗಳೇ, ಇವರು ಇಲ್ಲಿ ಉಚಿತವಾಗಿ ಬಿಯರ್ ಕೊಡ್ತಾರೆ, ಆ ಕಡೆ ಡ್ರಿಂಕ್ ಅಂಡ್ ಡ್ರೈವ್ ಫೈನು ಆಗ್ತಾರೆ ಅಂತ ಹೇಳಕ್ ನಾನು ಬಯಸ್ತೇನೆ. ನಮ್ JDS ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ ಪ್ರತಿಯೊಬ್ರು ಮನೆಯ ಕಿಚನ್ ನಲ್ಲಿ ತಣ್ಣೀರು, ಬಿಸಿನೀರು, ಜೊತೆಗೆ ಚಿಲ್ಡ್ ಬಿಯರು ಅನ್ಲಿಮಿಟೆಡ್. ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡು ಹೊಡ್ಕೊಳ್ಳಿ. ಬಿಯರ್ನ ಬಿಯರ್ನ ಪಬ್ಲಿಕ್ TV ಸ್ವಲ್ಪ ನೋಡ್ಕೊಂಡ್ಬರ್ತೀನಿ. ಸರಿ, ಈಗ ಕೊನೆಯ ಪ್ರಶ್ನೆ, ಈ ಇನ್ಫ್ಲೇಷನ್ ಬಗ್ಗೆ ನಿಮ್ಗೆ ಏನು ವಿಚಾರ? ಇನ್ಫೆಕ್ಷನ್ ಎಲ್ಲ ಸರಿ ಹೋಗ್ತದೆ. ಬೇಕೂಫ, ಇವನ್ನೆಲ್ಲ ಯಾವ CM ಮಾಡ? ಇನ್ಫೆಕ್ಷನ್ ಅಲ್ಲ, ಇನ್ಫ್ಲೇಷನ್ ಹೆಚ್ಚಿಗೆ ಆಗ್ತಿದೆಯಲ್ಲ ಖರ್ಚೆಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಓ, ಖರ್ಚು ವಹಿವಾಟು ಬಗ್ಗೆ ಮಾತಾಡ್ತಿದ್ರೆ ನೀವು? ನಾನೇ ಸಂಸ್ಕೃತದಲ್ಲಿ ಹೇಳ್ನ ಈಗ. ಅಚ್ಚ ಕನ್ನಡಿಗರು, ಹಾ, ಇದ್ರ ಬಗ್ಗೆ ನಾವೇನ್ ವಿಚಾರ ಮಾಡ್ತೀವಿ ಅಂತ ಜನರ ಆರ್ಥಿಕತೆಯನ್ನ ಸುಧಾರಿಸಕ್ಕೋಸ್ಕರ ನಾವು ಪ್ರತಿ ಮನೆಗೆ 10 KG ಅಕ್ಕಿ ಮತ್ತೆ 10 KG ಬೇಳೆ ಉಚಿತವಾಗಿ ಕೊಟ್ಟು ಪ್ರತಿ ತಿಂಗಳು. ಇದಕ್ಕೆ ಇವ್ರು ಬರದೇ ಬೇಕಿರ್ಲಿಲ್ಲ, ಓ ಚುನಾವಣೆ ಹೇಳಿದ ಹಂಗೆ ರೆಕಾರ್ಡ್ ಮಾಡಿ ಹಾಕಿದ್ರೆ ಹಂಗೆ ಬರ್ತಿತ್ತು, ಎಲ್ಲೋದ್ರು ಅಕ್ಕಿ ಬೇಳೆ ಅಕ್ಕಿ ಬೇಳೆ. ನೀವೇನಂತೀರಾ ಇದಕ್ಕೆ ಯಡಿಯೂರಪ್ಪನವರೇ? ನೋಡಿ, ಅಕ್ಕಿ ಬರೀ ಅಕ್ಕಿ ಬೇಳೆ ತಿನ್ಕೊಂಡಿರಕ್ಕಾಗುತ್ತೇನ್ರಿ? ಒಗರಣ್ಣೆ ಯಾರಾಗ್ತಾರೆ? ಇವ್ರ ತಾತ ಆಗ್ತಾರ? ಅದಕ್ಕೆ ನಾವು ಹಸಿರೆ ಉಸಿರು ಭಾಗ್ಯದಡಿ ಎಲ್ಲಾ ಮನೆಗೂ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲಾ ಫ್ರೀ ಕೊಡ್ತೀವಿ. ಅದ್ರ ಜೊತೆಗೆ ತರಕಾರಿನೂ, ಈ ಬೆಂಡೆಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿನೂ ಫ್ರೀ. ರಸಿಕ ಗಮಾಸ್ವಾಮಿ, ನೀವು ಹೇಳ್ಬಿಡಿ ಏನ್ ಹೇಳ್ಬೇಕು? ನೋಡಿ ಬ್ರದರ್, ಇವರೆಲ್ಲ ತರಕಾರಿ ಕೊಡ್ತಾರೆ, ಅಡುಗೆ ನೀವು ಬಂದ್ ಮಾಡ್ತೀರಾ ಯಡಿಯೂರಪ್ಪನವರೇ? ಅದಕ್ಕೋಸ್ಕರನೇ ಇಲ್ಲಿ ಸೇರಿರೋ ನಮ್ ತಾಯಂದ್ರಿ ಏನಿದ್ದೀರಿ, ನೀವು ಮಕ್ಕಳನ್ನ ಸಾಕೊಂಡು ಕೆಲಸ ಮಾಡ್ಕೊಂಡು ಅಡುಗೆ ಮಾಡೋ ಕಷ್ಟನ ನಾನು ಕಂಡಿದ್ದೀನಿ. ಅದಕ್ಕೋಸ್ಕರನೇ ನಿಮ್ ಕಷ್ಟ ನೋಡ್ಲಕ್ ಆಗದೆ ನನಗೆ ನಮ್ ಪಕ್ಷ ಆದಷ್ಟು ಜಲ್ದಿ ಅಧಿಕಾರಕ್ಕೆ ಬನ್ನಿ, ನಿಮ್ಗೆಲ್ಲಾರ್ಗೂ ಜೊಮ್ಯಾಟೊ ಭಾಗ್ಯ ತರ್ತೀವಿ. ಅಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಏನ್ ಬೇಕಾದ್ರೂ ಆರ್ಡರ್ ಮಾಡಿ. ಮತ್ತೆ ಎಲ್ಲಾರ್ಗೂ ಒಂದು ಖುಷಿಯಾದ ವಿಚಾರ ಇದೆ,
ಈ ಕಾರ್ಯಕ್ರಮ ಮುಗಿದ ನಂತರ ಭರ್ಜರಿ ಭೋಜನವನ್ನು ನಾನು ಅರೇಂಜ್ ಮಾಡಿದ್ದೀನಿ ಬಿಟ್ಟಿ ನೆಟ್ಫ್ಲಿಕ್ಸ್ ಬಿಟ್ಟಿ ಬಿಯರ್ ಬಿಟ್ಟಿ ಊಟ ಇದೆಲ್ಲ ಕೇಳಿ ಇಲ್ಲೇ ಹೊಟ್ಟೆ ತುಂಬೋಯ್ತು ಇವ್ರು ಹೇಳೋ ಎಲ್ಲ ಆಶ್ವಾಸನೆ ನೋಡ್ತು ಅಂದ್ರೆ ಜರ್ಮನಿ ಜಿ ಡಿ ಪಿ ಪಂಗನಾಮ ಜರ್ಮನಿ ಗತಿ ಗೋವಿಂದ ನಮಸ್ಕಾರ ವೀಕ್ಷಕರೇ ಇವತ್ತಿಗೆ ಚುನಾವಣೆಗಳು ಮುಗಿದು ಒಂದು ವರ್ಷ ಆಗ್ತಾ ಬಂತು ಯಾವುದೇ ರಾಜಕೀಯ ಪಕ್ಷಕ್ಕೂ ಬಹುಮತ ಬರಲಿಲ್ಲ ಅವರಲ್ಲಿ ಏನೋ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳ್ಬಿಟ್ರು ಮನೇಲಿ ಚಿಲ್ಡ್ ಬಿಯರ್ ಬರೋದಿರ್ಲಿ ವಾರಕ್ಕೆ ಎರಡು ಮೂರು ದಿವಸನೇ ಇವಾಗ ನೀರು ಬರ್ತಾ ಇದೆ ಅದೇನೋ ಬಸ್ ಭಾಗ್ಯ ಅಂತೆ ಅಲ್ಲಿ ಹೋಗಿ ನಾನು ನಮ್ಮ ಹೆಂಡರು ಭಾಗ್ಯ ವೇಟ್ ಮಾಡ್ತಾ ಇದ್ರೆ ಬಸ್ಸು ಇಲ್ಲ ಟ್ರೈನೂ ಇಲ್ಲ ಇವ್ರ ಕಾಟ ತಡಿಯಕ್ಕಾಗದೆ ಕನ್ನಡಿಗರೆಲ್ಲ ಜರ್ಮನಿ ಬಿಟ್ಟು ಹೋಗೇ ಬಿಟ್ರು ಇವತ್ತಿಗೆ ದಿವಸ ಕನ್ನಡಿಗರು ಇರೋದು ಇಲ್ಲಿ ಸಂಖ್ಯೆ 350 ಅದರಲ್ಲಿ 348 ಜನ ಈ ರಾಜಕೀಯ ಪಕ್ಷದವರೇ ಇನ್ನಿಬ್ರು ಯಾರು ಕೇಳ್ತೀರಾ ನಾನು ನಮ್ಮ ಹೆಂಡರು ಭಾಗ್ಯ ಈ ರಾಜಕೀಯ ಪಕ್ಷ ಅನ್ನೋದು ಡೈಪರ್ ಇದ್ದಂಗೆ ಆವಾಗ ಅವಾಗ ಬದಲಾಯಿಸ್ಲಿಲ್ಲ ಅಂದ್ರೆ ವಾಸನೆ ಬಂದು ಕೊಳ್ತೋಗ್ಬಿಡತ್ತೆ ಇನ್ನು ನಾನು ಇನ್ನೇನ್ ಕೆಲಸ ದಿಸ್ ಈಸ್ ಯುವರ್ ರಂಗಣ್ಣ ಸೈನಿಂಗ್ ಆಫ್ ಗುಡ್ ಬೈ